ರಾಜಧಾನಿಯಲ್ಲಿ ನೀರಿನ ಹಾಹಾಕಾರ ಮುಂದುವರೆದಿದೆ. ಬೆಂಗಳೂರಿನ ಲಕ್ಸುರಿ ಅಪಾರ್ಟ್ಮೆಂಟ್ಗೂ ಕೂಡ ಈ ಜಲಕಂಟಕ ತಟ್ಟಿದೆ. ಕೆಂಗೇರಿಯ ಅಪಾರ್ಟ್ಮೆಂಟ್ನಲ್ಲಿ 5 ದಿನದಿಂದ ನೀರಿಲ್ಲ ಅಂತ. ಪ್ರಾವಿಡೆಂಟ್ ಸನ್ವರ್ತ್ ಅಪಾರ್ಟ್ಮೆಂಟ್ನಲ್ಲಿ ನೀರಿಲ್ಲದೆ ಅಲ್ಲಿ ಜನ ಪರದಾಡ್ತಾ ಇದ್ದಾರೆ. 5 ದಿನಗಳಿಂದ ನೀರಿಲ್ಲ ಅಂತೇಳಿ ಜನ ಹೇಳ್ತಾ ಇದ್ದಾರೆ. 2800 ಜನರು ಪರದಾಟವನ್ನು ಮುಂದುವರಿಸಿದ್ದಾರೆ. ಟ್ಯಾಂಕರ್ಗೆ 5000 ಕೊಟ್ಟರೂ ಕೂಡ ನೀರು ಸಿಗ್ತಾ ಇಲ್ಲ. ಸೊ ಜನರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ದಾಹ ತಣಿಸಿಕೊಳ್ಳಲು ಅಪಾರ್ಟ್ಮೆಂಟ್ ನಿವಾಸಿಗಳು ಪರದಾಡ್ತಾ ಇದ್ದಾರೆ. ಬಿಲ್ಡರ್ ಅಸೋಸಿಯೇಷನ್ ಮೇಲೆ ನಿವಾಸಿಗಳು ಈಗ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ನೀರು ಸಿಗದೇ ಇರುವಂಥ ಹಿನ್ನೆಲೆಯಲ್ಲಿ ಏನು ಮಾಡಬೇಕು ಅನ್ನೋದಕ್ಕೆ ಗೊತ್ತಾಗ್ತಾ ಇಲ್ಲ. ನೀರು ಇಲ್ಲ ಅಂತಂದರೆ ಮನುಷ್ಯ ಹೇಗೆ ಬದುಕೋದಕ್ಕೆ ಸಾಧ್ಯ? ಈಗ ಆರಂಭದಲ್ಲಿ ಈ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ. ನಮ್ಮ ರೆಗ್ಯುಲರ್ ಸಪ್ಲೈಯರ್ 500 ರೂಪಾಯಿಗೆ ಸಪ್ಲೈ ಮಾಡ್ತಾ ಇದ್ದಾರೆ. ಈಗ ಕೆಲವು ಡಿಮ್ಯಾಂಡ್ ಬೇರೆ ಕಡೆ ಸಂಪರ್ಕ ಮಾಡಿದಾಗ 1,500, 2,000 ಈ ಥರ ಎಲ್ಲ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ನಮ್ಮ ರೆಗ್ಯುಲರ್ ವೆಂಡರ್ಸ್ಗಳು 5 ವರ್ಷದಿಂದ ಅವರೇ ಸಪ್ಲೈ ಮಾಡ್ತಾ ಇದ್ದಾರೆ. ಇಲ್ಲಿ ಸ್ಥಳೀಯರು ಅವ್ರು 500 ರೂಪಾಯಿಗೆ ಸಪ್ಲೈ ಮಾಡ್ತಾ ಇದ್ದಾರೆ. ಸೊ ನಿನ್ನೆ ಎಮರ್ಜೆನ್ಸಿ ಕೂಡ ಅವ್ರಿಗೆ ವಾಟರ್ ಸಪ್ಲೈ ಅವರು ಬರಲ್ಲಿ ನೀರು ಹೀಲ್ಡ್ ಕಮ್ಮಿ ಆಗಿದೆ ಕೂಡ. ನಮಗೆ ಎಷ್ಟು ರಾತ್ರಿ ಎಲ್ಲ ಹೊಡೆದ್ರು ತಿರುಗ ಬೆಳಗ್ಗೆ ನೀರು ಬರಲ್ಲ, ಅವರಿಗೆ ಮಧ್ಯಾಹ್ನವರೆಗೂ ಕಾಯಲೇಬೇಕಾಗುತ್ತೆ. ನಮಗೆ ಎಷ್ಟು ದಿನಕ್ಕೆ ಇಲ್ಲ ಅಂದರೂ 80 ಟ್ಯಾಂಕರ್ ಅಂತ ಬೇಕೇ ಬೇಕಾಗಿದೆ. ಡೆಂಬರ್ ಟ್ಯಾಂಕರಲ್ಲಿ ಅವರು 40-50 ಟ್ಯಾಂಕರ್ ಸಪ್ಲೈ ಮಾಡಿದ್ರು. ನಾವು ಈಗ 3 ದಿವಸದಿಂದ ಈ ಥರ ತುಂಬಾ ಸಿಚುವೇಶನ್ ಇದಾಗಿದೆ ಸರ್. ಇಷ್ಟೊತ್ತು ನಾವು ರೆಸಿಡೆಂಟ್ಸ್ನ ನೋಡಿದ್ವಿ, ತುಂಬ ಆಕ್ರೋಶ ಭರಿತರಾಗಿ ಮಾತಾಡ್ತಾ ಇದ್ರು. ಅವ್ರ ಆಕ್ರೋಶ ಯಾರ ಮೇಲೆ ಆಗದ್ರೆ? ಅವ್ರ ಈಗ ನಾವು ಹೇಳಿ ಬೇಸಿಕ್ ನೀರು ಕೊಡಲಿಲ್ಲ ಅಂತ ಅವ್ರು ಬಂದೇ ಬರುತ್ತೆ. ನಾವೇನು ಯಾರು ವೈಯಕ್ತಿಕ ಅವ್ರಿಗೆ ಹಿಂಗೆ ನಮ್ಮನ್ನು ಟಾರ್ಗೆಟ್ ಮಾಡಿದ್ರೆ ಅಂತ ಹೇಳೋಕ್ಕಾಗಲ್ಲ. ಸೊ ವೈಯಕ್ತಿಕ ಬೇಸಿಕ್ ನೀರನ್ನು ಸಪ್ಲೈ ಮಾಡೋಕೆ ಬರೆದಾಗ ಫ್ರಸ್ಟ್ರೇಷನಲ್ಲಿ ಅವ್ರು ಮಾತಾಡ್ತಾರೆ. ಸರ್, ನಿಮ್ಮ ಭಾಗದ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಲಿ ಗ್ರಾಮ ಪಂಚಾಯತ್ ಅವರಾಗಲಿ ಯಾವ ರೀತಿ ಸಪೋರ್ಟ್ ಕೊಡ್ತಾ ಇದ್ದಾರೆ ನೀರಿನ ಅಭಾವಕ್ಕೆ? ಈಗ ನಿನ್ನೆ ನಾವು ಹಿಂದೆ 2-3 ಅರ್ಜಿಗಳನ್ನು ಕೊಟ್ಟಿದ್ವಿ. ಈಗ ನಿನ್ನೆನೂ ಸಹ ಹೋಗಿ ತುಂಬ ಒಂದು 20 ಜನ ಹೋಗಿ ಭೇಟಿ ಮಾಡಿ ಬಂದಾಗ ಅವರು ಈಗಲ 5 ಟ್ಯಾಂಕರ್ಗಳು ನಮ್ಮ ಪಂಚಾಯತಿ ವತಿಯಿಂದ 5 ಟ್ಯಾಂಕರ್ಗಳ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ ಅವ್ರದೇ ಸುಪರ್ದಿಗೆ 1 ಟ್ಯಾಂಕರ್ ಬರ್ತದೆ. ನಮ್ಮ ಟ್ಯಾಂಕರ್ ನಮ್ಮ ಸುಪರ್ದಿಗೆ ಬಂದಮೇಲೆ ಮತ್ತೆ 5 ಟ್ಯಾಂಕರ್ಗಳು ಒತ್ತು 10 ಟ್ಯಾಂಕರ್ ನೀರನ್ನು ನಾವು ಒದಗಿಸ್ತು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವರು ವತಿಯಿಂದನೇ ಜಾಗವನ್ನು ಗುರುತಿಸ್ಬಿಟ್ಟು 1 ಬೋರ್ವೆಲ್ನ ವ್ಯವಸ್ಥೆ ಮಾಡಿಕೊಡ್ತೀವಿ ಅನ್ನೋ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಅದು ಇವತ್ತು ಸಹ ಬರೋ ನಿರೀಕ್ಷೆ ಇದೆ. ಈ ಮಧ್ಯೆ ಇಷ್ಟೆಲ್ಲ ಸಮಸ್ಯೆಗಳು ಹುಟ್ಟುಕೊಂಡಿದೆ. ನಿಮ್ಮ ಭಾಗದ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಲಿ ಗ್ರಾಮ ಪಂಚಾಯತ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.